ಸರ್, ದಯಾ ಹಾಗೂ ಸಮಾಜದಲ್ಲಿ ಗಣ್ಯ ವ್ಯಕ್ತಿಗಳ ತರ ಸೋಗ್ ಹಾಕೊಂಡಿರೋ ಅವನ ಸಂಗಡಿಗರಿಗೆ ಸಂಬಂಧಪಟ್ಟ ಫೈಲ್ಸ್. ನಾನು ಅವತ್ತೇ ಹೇಳಿದೆ ನಿಮ್ಗೆ, ಓನ್ಲಿ ರಿಪೋರ್ಟ್ ನೋ ಆಕ್ಷನ್ ಅಂತ. ಇಂಥ ಆಕ್ಷನ್ ತಗೊಳ್ಳೋ ಎಂತೆಂಥವರೋ ಪೊಲೀಸ್ ಆಫೀಸರು ಹೇಳಿ ಹೆಸರಿಲ್ದ ಹಾಗೆ ಎಲ್ಲೆಲ್ಲೋ ಟ್ರಾನ್ಸ್ಫರ್ ಆಗಿ ಹೊರಟೋದ್ರು, ಮತ್ತೆ ಕೆಲವರು ಆ ದಯಾ ನೇಟ್ಗೆ ಬಲಿಯಾದ್ರು. ನಾನು ಇಂಥ ಆಕ್ಷನ್ ತಗೊಳ್ಬಹುದಾಗಿತ್ತು, ಆದ್ರೆ ಅವ್ರ ಆಟ ನನಗೆ ಚೆನ್ನಾಗಿ ಗೊತ್ತಿರೋದ್ರಿಂದಲೇ ಇಲ್ಲಿ ಕೂತ್ಕೊಂಡು ಈ ಆಟ ಆಡ್ತಾ ಇರೋದು. ನಿನಗೂ ಗೊತ್ತು ಅವನ ಹಿಂದೆ ಎಂತೆಂಥ ಪಾಲಿಟಿಷಿಯನ್ಸ್ ಇದ್ದಾರೆ, ಎಂತೆಂಥ ರೌಡೀಸ್ ಇದ್ದಾರೆ ಅಂತ. ನೀನು ಹೋಗ್ತಾ ಇರೋ ದಾರಿ ವೆರಿ ರಿಸ್ಕಿ. ಅಂದ್ರೆ ಆ ರೌಡಿಗಳು ಹೋಗ್ತಾ ಇರೋ ದಾರಿ ಸರಿನಾ ಸರ್? ಅದೇ ರೌಡಿಗಳು ನಿಮ್ಮ ಮಗಳ ಬಟ್ಟೆ ಬಿಚ್ಚಿ ವೆರೈಟಿ ಆಫ್ ಫೋಟೋಸ್ ತೆಗೆದು ಬ್ಲೂ ಫಿಲಂ ಕ್ಯಾಸೆಟ್ ರೆಕಾರ್ಡ್ ಮಾಡಿದ್ರೆ ಏನ್ ಮಾಡ್ತಿದ್ರಿ ಸರ್? ಕೇವಲ ನಿಮ್ ಮಗಳು ಬ್ಲೂ ಫಿಲಂ ನಲ್ಲಿ ಟ್ರಾಪ್ ಆಗಿದ್ದಿದ್ರೆ ಅಂತ ಹೇಳಿದ್ದಕ್ಕೆ ನಿಮ್ಗೆ ಎಷ್ಟು ಕೋಪ ಬಂತು? ಇನ್ನೇನಾದ್ರೂ ಐ'ಮ್ ಸಾರಿ ಸರ್. ಸರ್, ಹೀಗೆ ಎಷ್ಟೋ ತಂದೆ ತಾಯಿಗಳು ತಮ್ಮ ಹೆಣ್ಮಕ್ಕಳು ಮಾನ ಮರ್ಯಾದೆ ಕಳ್ಕೊಂಡಿರೋದನ್ನ ನೋಡಿ ಕಣ್ಣಲ್ಲಿ ರಕ್ತ ಸುರಿಸ್ತಾ ಇಲ್ಲ. ಸ್ವಲ್ಪ ಯೋಚಿಸಿ ಸರ್ ಪ್ಲೀಸ್. ಸರ್, ನೀವು ತಪ್ಪು ತಿಳಿದೆ, ಇದು ತಂದೆ ಮಗಳ ಮಧ್ಯೆ ನಡೀತಾ ಇರೋ ಮಾತು ಅಂತ ತಿಳ್ಕೊಳ್ಳಿ ಪ್ಲೀಸ್. ಸರ್, ಒಬ್ಬ ಗೂಂಡಾ ಲೆವೆಲ್ ನಿಂದ ಪೊಲಿಟಿಕಲ್ ಲೆವೆಲ್ ವರೆಗೆ ಏಣಿ ಹಾಕಿ ಏರಿ ಬಂದವರಿಗೆ ನಾವು ಪೊಲೀಸ್ ಪ್ರೊಟೆಕ್ಷನ್ ಕೊಡ್ತೀವಿ, ಅವ್ರ ಹಿಂದೆ ಎಲ್ಲ ಪೊಲೀಸ್ ಕಾವಲ್ ಹಾಕ್ತೀವಿ. ಅದ್ರ ಬದಲು ಒಂದೊಂದು ಕಾನ್ಸ್ಟೇಬಲ್, ಒಂದೊಂದು ಹೆಣ್ಮಕ್ಳ ಕಾಲೇಜ್ ಮುಂದೆ, ಒಂದೊಂದು ಏರಿಯಾ ಬಸ್ ಸ್ಟಾಪ್ ನಲ್ಲಿ ಹಾಕಿದ್ರೆ ಆಗ ಈ ರೇಪು ರ್ಯಾಗಿಂಗು ಚೈನ್ ಸ್ನ್ಯಾಚಿಂಗು ನಿಲ್ಲುತ್ತೆ ಸರ್. ಸರ್, ನಾವು ಪಬ್ಲಿಕ್ ಸರ್ವೆಂಟ್ಸ್ ಅನ್ನೋದನ್ನ ಮರೆತು ಪೊಲಿಟಿಕಲ್ ಸರ್ವೆಂಟ್ಸ್ ಆಗೋದಕ್ಕೆ ಬಿಡಬೇಡಿ ಸರ್ ಪ್ಲೀಸ್. ಸರ್, ಇವತ್ತು ಪಬ್ಲಿಕ್ ನ ಹಾಳು ಮಾಡ್ತಾ ಇರೋರು ನಾಳೆ ಪೊಲೀಸರನ್ನ ಹಾಳು ಮಾಡದೆ ಬಿಡೋದಿಲ್ಲ ಸರ್. ನೀವ್ ಅನ್ಕೊಂಡಿರಬಹುದು ಇವ್ರನ್ನ ಜೈಲಿನಲ್ಲಿ ಕೊಳೆ ಹಾಕಿದ್ರೆ ನಾಳೆ ಇನ್ಫ್ಲೂಯೆನ್ಸ್ ಇಂದ ಬಿಡಿಸ್ಕೊಂಡು ಹೊರಗೆ ಬಂದು ಗಲಾಟೆ ಮಾಡ್ತಾರೆ ಅಂತ. ನಾವು ಹಾಗ ಅನ್ಕೊಂಡಿದ್ರೆ ಅಮೆರಿಕದ ವಿಶ್ವ ಹೆವಿ ವೈಟ್ ಬಾಕ್ಸಿಂಗ್ ಚಾಂಪಿಯನ್ ಮೈಕ್ ಥೈಸನ್ ಇನ್ಫ್ಲೂಯೆನ್ಸ್ಡ್ ವ್ಯಕ್ತಿ ಆಗಿಯೂ ಅವನು ಜೈಲಿನಲ್ಲಿ ಕೊಳಿತಾ ಬಿದ್ದಿರ್ತಾ ಇರಲಿಲ್ಲ ಸರ್. ಕರ್ತವ್ಯದ ಕರ್ಮಚಾರಿಗಳಾದ ನಾವು ತೊಟ್ಟಂಥ ಈ ಪವಿತ್ರವಾದ ಖಾಕಿಗೆ ಇಂಥ ಗೂಂಡಾಗಳು ಕೆಲವು ರಾಜಕಾರಣಿಗಳ ಕಣ್ಣು ಬಿದ್ದ ಮೇಲೆ ಪಬ್ಲಿಕ್ ಕಣ್ಣು ಮುಂದೆ ಕಾಲು ಕಸಕ್ಕಿಂತ ಕೀಳಾಗಿ ಹೋಯ್ತು ನಮ್ ಖಾಕಿ. ಲಾನ ಪೊಲಿಟಿಷಿಯನ್ ಕೈಗೆ, ಆರ್ಡರ್ನ ಗೂಂಡಾಗಳ ಕೈಗೆ ಒಪ್ಪಿಸಿ ನಾವು ಮಾತ್ರ ದೊಡ್ಡ ಕೈಲಿ ಹಿಡ್ಕೊಂಡು ನಿಂತಿದ್ದೀವಿ ಅಲ್ವಾ ಸರ್? ಸರ್ ಪ್ಲೀಸ್ ಪ್ಲೀಸ್ ರಿಯಲೈಸ್ ದ ಪ್ರಾಬ್ಲಮ್ ಅಂಡ್ ಗಿವ್ ಮಿ ದ ಅಥಾರಿಟಿ ಟು ಅರೆಸ್ಟ್ ಎನಿ ಬಡಿ ಇರೆಸ್ಪೆಕ್ಟಿವ್ ಆಫ್ ಹಿಸ್ ಪೊಸಿಷನ್. ಐ ನೀಡ್ ನಾನ್ ಬೇಲೆಬಲ್ ವಾರೆಂಟ್ ಪ್ಲೀಸ್ ಸರ್. ಓಕೆ ಓಕೆ, ಯು ಹ್ಯಾವ್ ಮೈ ಪರ್ಮಿಷನ್, ಯು ಕ್ಯಾನ್ ಗೋ ಅಹೆಡ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್.